ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಕಾರು ಚಾಲಕ ಅವಾಜ್ ಹಾಕಿದ್ದಾನೆ. ಮಹಿಳಾ ಟ್ರಾಫಿಕ್ ಪೊಲೀಸ್ ಜೊತೆ ಕಾರು ಚಾಲಕ ಕಿರಿಕ್ ಮಾಡಿಕೊಂಡಿದ್ದಾನೆ. ಸರ್ಕಲ್ ಮಾರಮ್ಮ ದೇಗುಲದ ಬಳಿ ನೋ ಪಾರ್ಕಿಂಗ್ ನಲ್ಲಿ ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಕಾರನ್ನ ತೆಗೆಯುವಂತೆ ಮಹಿಳಾ ಟ್ರಾಫಿಕ್ ಪೊಲೀಸ್ ಸೂಚನೆಯನ್ನ ನೀಡಿದ್ರು. ಮಹಿಳಾ ಪೇದೆಗೆ ಕಾರು ಚಾಲಕ ಅವಾಜ್ ಹಾಕಿದ್ದಾನೆ. ಗಾಡಿ ಮುಟ್ಟಿದ್ರೆ ಸರಿ ಇರಲ್ಲ ಅನ್ನುವಂತ ದರ್ಪ ಮೆರೆದಿದ್ದಾನೆ ಚಾಲಕ. ಮಹಿಳಾ ಸಿಬ್ಬಂದಿಗೆ ಏಕವಚನದಲ್ಲಿ ಚಾಲಕ ಅವಾಜ್ ಹಾಕಿದ್ದಾನೆ. ರೂಲ್ಸ್ ಅಂದಮೇಲೆ ಅದನ್ನ ಫಾಲೋ ಮಾಡಬೇಕಾಗತ್ತೆ. ಅದನ್ನ ಪೊಲೀಸರು ಮಾನಿಟರ್ ಮಾಡ್ತಾ ಇರ್ತಾರೆ. ಅದರಂತೆ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿರುವಂತಹ ಕಾರನ್ನ ತೆಗಿಲಿಕ್ಕೆ ಹೇಳಿದಂತ ಸಂದರ್ಭದಲ್ಲಿ ಮಹಿಳಾ ಪೇದೆಯ ಮೇಲಿಗೆ ಕಾರು ಚಾಲಕ ಅವಾಜ್ ಹಾಕಿದ್ದಾನೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಕಾರನ್ನು ಅಡ್ಡಲಾಗಿ ನಿಲ್ಲಿಸಿ ಹೋಗಿದ್ದಾರೆ. ನೋ ಪಾರ್ಕಿಂಗ್ನಲ್ಲಿ ಕಾರನ್ನು ಪಾರ್ಕ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಪೇದೆ ಮತ್ತು ಕಾರಿನ ಚಾಲಕನ ನಡುವೆ ಸಾಕಷ್ಟು ವಾಗ್ವಾದವೇ ನಡೆದಿದೆ. ಈ ಸಂದರ್ಭದಲ್ಲಿ ಏಕವಚನದಲ್ಲಿ ಮಹಿಳಾ ಪೇದೆಗೆ ಅವಾಜ್ ಹಾಕಿದ್ದಾರೆ. ಗಾಡಿ ಮುಟ್ಟಕ್ಕೆ ಯಾರು ರೂಪ ಗಾಡಿ ಮುಟ್ಟಕ್ಕೆ ಅಲ್ಲ ಯಾರು